ಅನ್ನೋದು ಯಾವುದೂ ಇಲ್ಲ. ಫಿಲಮ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲಿಂದ ಶೆಟ್ರು ಫಿಲಮ್ ಅಲ್ಲಿ ಮಾಡಿದ ಈಗ ನಮ್ಮ ಫಿಲಮ್ ಇಂಡಸ್ಟ್ರಿಯಲ್ಲಿ ಇರೋ ಶೆಟ್ರಲ್ಲಿ ಯಾರು ಒಬ್ಬರು ಫಿಲಮ್ ಅಲ್ಲಿ ಮಾಡಿದ್ರು ಆ ಫಿಲಮ್ ಫ್ಲಾಪ್ ಅಂತ ಆಗಲ್ಲ, ಟಾಪಲ್ಲಿ ಅಂತೂ ಹೋಗೇ ಹೋಗುತ್ತೆ. ಅದಕ್ಕೆ ಈ ಫಿಲಮ್ ಸಾಕ್ಷಿ. ಆಮೇಲಿಂದ ದೇವ್ರದ್ದು ಒಂದು ಸ್ವಲ್ಪ ತೊಗೊಂಡಿದ್ದಾರೆ ಫಿಲಮಲ್ಲಿ. ನಮ್ಗೇನಾದ್ರು ತೊಂದರೆ ಆದರೆ ದೇವ್ರ ಕೈ ಬಿಡುತ್ತೋ ನಮ್ಮನ್ನ ಬಿಟ್ಟಾಕುತ್ತೋ ಇಲ್ಲೋ ಗೊತ್ತಿಲ್ಲ, ದೈವ ಅಂತೂ ನಮ್ಮ ಕಾಪಾಡುತ್ತೆ. ಅದಕ್ಕೆ ಈ ಫಿಲಮಲ್ಲಿ ಇದೊಂದು ಸಾಕ್ಷಿ. ಈ ಫಿಲಮ್ ಅಂತೂ ಪಕ್ಕ ಚೆನ್ನಾಗಿ ಓಡೇ ಹೊಡುತ್ತೆ. ಆಮೇಲಿಂದ ಕಪ್ಪು ಜನಾಂಗ ಬ್ಲ್ಯಾಕ್ ಮತ್ತು ವೈಟ್ ಪೀಪಲ್ ಬಗ್ಗೆ ಡಿಸ್ಕ್ರಿಮಿನೇಷನ್ ಸ್ವಲ್ಪ ತೋರಿಸಿದ್ದಾರೆ. ಸರ್, ಜಾತಿ ಅನ್ನೋದು ಅವಾಗಿಂದ ಇಲ್ಲಿವರೆಗೂ ಬಂದಿರೋ ಕಳಂಕ. ಇವಾಗಿರೋ ಜನ್ರೇಷನಲ್ಲಿ ಯಾರು ಆಚೆ ಕಡೆ ನಾವು ಆ ಜಾತಿ ನೀವು ಆ ಜಾತಿ ಯಾರೂ ತೋರಿಸಲ್ಲ. ಬಟ್ ಅವ್ರ ನಾವು ಈ ಜಾತಿ ಇದೆ ಮತ್ತು ನಮ್ಮ ಸರ್ಕಾರನೂ ಕೂಡ ಅವ್ರು ಮಾಡೋ ಯೋಜನೆಗಳಲ್ಲಿ ಅದೊಂದು ಈ ಫಿಲಮಲ್ಲಿ ತೋರಿಸಿದ್ದಾರೆ. ಆಮೇಲಿಂದ ನಮ್ಮ ಆ್ಯಕ್ಟರು ಅಷ್ಟೇ ಏನೋ ಅವ್ರದ್ದು ಫಸ್ಟ್ ಫಿಲಮ್ ಆಗಿರೋದ್ರಿಂದ ಎಲ್ಲೂ ನಾವು ಆ್ಯಕ್ಟಿಂಗು ಹಂಗೆ ಹಿಂಗೆ ಅಂತ ಏನೂ ಇಲ್ಲ, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನು ಅಷ್ಟೇ, ಅವ್ರು ಬರೀ ಮುದ್ದಾಗಿ ಕಾಣಿಸೋದಲ್ಲ, ಫಿಲಮಲ್ಲೂ ಮುದ್ದಾಗಿ ಆ್ಯಕ್ಟಿಂಗು ಮಾಡಿದ್ದಾರೆ. ಆಮೇಲಿಂದ ಈ ಜಾತಿ ಅನ್ನೋದು ಇನ್ನೊಂದು ಏನಾಗಿದೆ ಅಂದರೆ, ಪ್ರೀತಿಸೋ ಹುಡುಗ ಹುಡುಗಿ ಆಗಲಿ ಅವ್ರು ಪ್ರೀತಿಸಿದಾಗ ಅವರು ಒಂದು ಹುಡುಗ ಪರ್ಫೆಕ್ಟಾಗಿ ಪ್ರೀತಿಸಿದ್ರೆ ಹುಡುಗಿ ಬಿಟ್ಟು ಹೋಗ್ತಾಳೆ, ಇಲ್ಲ ಹುಡುಗಿ ಪ್ರೀತಿಸಿದ್ರೆ ಹುಡುಗ ಬಿಟ್ಟೋಗ್ತಾನೆ. ಈ ಹುಡುಗ ಹುಡುಗಿ ಇಬ್ಬರು ಪ್ರೀತಿಸಿದ್ರೆ ಮನೋರು ಬಿಟ್ಟೋಗ್ತಾರೆ. ಈ ಮನೋರು ಬಿಟ್ಟು ಅಪ್ಪ ಅಮ್ಮ ಒಪ್ಪಿಲ್ಲ ಅಂತಂದ್ರೂ ಅವ್ರ ಸಂಬಂಧಿಕರ ಒಪ್ಪಲ್ಲ. ಏನಕ್ಕೆ ಹೇಳಿ? ಒಂದೇ ಕಾರಣ, ಜಾತಿ. ಈ ಜಾತಿ ಅನ್ನೋದು ಇರಬಾರ್ದು. ನಮ್ಮ ರಾಜ್ಯದಲ್ಲಾಗಲಿ ನಮ್ಮ ದೇಶದಲ್ಲಾಗಲಿ ನಮ್ಮ ಜನಗಳಿದ್ರೂ ಪರವಾಗಿಲ್ಲ, ಜಾತಿ ಅನ್ನೋದು ಮಾತ್ರ ಕಳಂಕ ಅಂದು ಹೋಗಿಸ್ಬೇಕು. ಅದೇ ಫಿಲಮ್ ಇರೋ ಕಂಟೆಂಟು. ಆಮೇಲಿಂದ ಇನಾಮ್ದಾರ್ ಯಾರು, ಇನಾಮ್ದಾರ್ ಟೈಟಲ್ ಏನಕ್ಕೆ ಇಟ್ಟಿದ್ದಾರೆ ಅಂತ ನೀವು ನೋಡಬೇಕಂದ್ರೆ ಫಿಲಮ್ ಬಂದು ನೋಡಿ. ಫಿಲಮ್ ತುಂಬ ಚೆನ್ನಾಗಿದೆ. ಆಮೇಲೆ ಈ ಫಿಲಮಲ್ಲಿ ಯಾರು ತೊಂದರೆ ಕೊಟ್ಟರು ಅಂದರೆ ಅನ್ನಕ್ಕೆ ವಿಷ ಹಾಕಿ ಸಾಯಿಸ್ತಾ ಇರ್ತಾರೆ. ನೀವು ಅನ್ನಕ್ಕೆ ವಿಷ ಹಾಕಬೇಕಾದ್ರೆ ಸಾಯಿಸ್ರಿ, ಆದರೆ ಜಾತಿ ಜಾತಿ ಅಂತ ಪ್ರೀತಿಸೋ ಹೃದಯಗಳನ್ನ ದೂರ ಮಾಡಿ, ಯಾರನ್ನೂ ನಿಶಾ ಮಾಡಿಬಿಡ್ರಿ. ಅಷ್ಟು ಕೇಳ್ಕೊತೀನಿ. ಸರ್, ಇವತ್ತು ಇನಾಮ್ದಾರ್ ಅಂತ ಮೂವಿ ನೋಡಿದ್ವಿ, ಸೂಪರಾಗಿತ್ತು. ಶೆಟ್ರುಗಳ ಸಿನಿಮಾ ಸ್ಲೋ ಆಗಿದ್ರು ಕಂಟೆಂಟಲ್ಲಿ ಹೊಡಿತಾರಲ್ಲ, ಹೆಂಗೆ ಇವ್ರನ್ನ ನೋಡಿ ಕಲಿಬೇಕು ಗುರು. ಯಾಕೆಂದರೆ ಸ್ಲೋ ಆಗಿದ್ರು ಸಿನಿಮಾ ಕಂಟೆಂಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಎತ್ಕೊಂಡ್ಬಿಡುತ್ತೆ. ಏನಕ್ಕಂದರೆ ಈ ಫಿಲಮಲ್ಲಿ ಕಪ್ಪು ಜನಾಂಗ, ಕಪ್ಪು ಜಾತಿ, ಬಿಳಿ ಜಾತಿ ಅನ್ನೋದೆಲ್ಲ ತೋರಿಸಿದ್ದಾರೆ. ಏಕೆಂದರೆ ಇವನೊಬ್ಬ ಮುಸ್ಲಿಂ ಹುಡುಗ, ನಮ್ಮ ಫ್ರೆಂಡು. ಏಕೆಂದರೆ ಇಬ್ಬರು ಇವನಕ್ಕೂ ಇದ್ರೂ ರಕ್ತನೇ ಬರೋದು, ನನಗೂ ಇದ್ರೂ ರಕ್ತನೇ ಬರೋದು, ಆದರೆ ಈ ಜಾತಿ ಎಲ್ಲ ಯಾಕೆ ಅಲ್ವಾ? ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತೀವಿ ನೋಡಿ. ಇವ್ನು ಕನ್ನಡ ಕಲ್ತಿದ್ದಾನೆ, ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡ್ತಾನೆ. ಫಸ್ಟ್ ಶೋ ಇವಾಗಲೂ ಕನ್ನಡ ಸಿನಿಮಾಗಂದರೆ ಓಡೋಡಿ ಬರ್ತಾನೆ. ಯಾಕೆ? ಕನ್ನಡದ ಮೇಲೆ ಇರೋ ಅಭಿಮಾನ. ಎಲ್ಲರೂ ಒಂದೇ ಥರ ಇರೋಲ್ಲ, ಓಕೆನಾ? ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗೆ ಬೆಲೆ ಕೊಡಿ, ಬೆಳೆಸಿ, ಆರೈಸಿ, ಉಳಿಸಿ. ಸರ್, ಕನ್ನಡ ಮೂವಿ ಯಾವುದೇ ಬಂದ್ರೂ ನಾನು ಖಂಡಿತ ನಾವು ಈ ಪಿಕ್ಚರ್ಗಳೆಲ್ಲ ನೋಡೋಕ್ಕೆ ಬಂದೇ ಬರ್ತೀವಿ. ನಾನೊಬ್ಬ ಮುಸ್ಲಿಮ್ ಆಗಿ ಇವತ್ತು ಫ್ರೈಡೇ ಆದ್ರೂ ಯಾವುದೇ ಕನ್ನಡ ಮೂವಿ ಬಂದ್ರೂ ನಾನು ಫಸ್ಟು ಡೇನೇ ಬರ್ತೀನಿ. ಯಾಕೆ ಗೊತ್ತಾ? ನಮ್ಮ ಕರ್ನಾಟಕದಲ್ಲಿದ್ದು ನಾವು ನಮ್ಮ ಕನ್ನಡ ಪಿಕ್ಚರ್ನ ನಾವು ಆರೈಸಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಎಲ್ಲ ಭಾಷೆಯವರು ಬಂದು ಪಿಕ್ಚರ್ ನೋಡಿ, ಆ ಪಿಕ್ಚರು ಈ ಪಿಕ್ಚರ್ ಅಂತ ನೋಡ್ಕೊಂಡು ಬಂದು ಹೇಳ್ತಾರೆ ಹಂಗೈತೆ ಹಿಂಗೈತೆ. ಅದೆಲ್ಲ ನಂಬಕ್ಕೆ ಹೋಗಬೇಡಿ, ಬಂದು ಮೂವಿ ನೋಡಿ. ಮೂವಿ ಚೆನ್ನಾಗಿದೆ. ಯಾಕಂದರೆ ನಾನು ಒಬ್ಬ ಮುಸ್ಲಿಮ್ ಆಗಿ ನಾನು ಕರ್ನಾಟಕಕ್ಕೆ ಏನೇ ಒಂದು ತೊಂದರೆ ಆದ್ರೂ, ಇಲ್ಲ ಕನ್ನಡ ಪಿಕ್ಚರ್ಗಾಗಲಿ, ಇಲ್ಲ ಕನ್ನಡ ಆ್ಯಕ್ಟ್ರಸ್ಗಳಿಗಾಗಲಿ, ಕನ್ನಡ ಒಂದು ಪ್ರತಿಯೊಂದು ಇದನ್ನು ನಾನು ಏನಾದರೂ ತೊಂದರೆ ಆಯಿತು ಅಂದರೆ ನಾನು ನಿಜಲ್ಲೂ ಸಹಿಸಲ್ಲ. ನಾನು ಒಂದು ಅಧ್ಯಕ್ಷ ಆಗಿದ್ದೀನಿ ಕರ್ನಾಟಕ ವಿಜಯ ಕನ್ನಡ ರಕ್ಷಣಾ ವೇದಿಕೆಯಿಂದ. ದಯವಿಟ್ಟು ಈ ಕನ್ನಡ ಮೂವಿನ ತುಂಬ ತುಂಬ ಚೆನ್ನಾಗಿ ಬೆಳೆಸಿ. ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಮೇಲೆ ಬರಬೇಕು. ಸುಮ್ಮನೆ ನಮ್ಮ ಕನ್ನಡ ಮೂವಿಗಳಿಗೆ ಥಿಯೇಟ್ರುಗಳು ಕೊಡೋಲ್ಲ, ಈ ಥರ ಎಲ್ಲ ತೊಂದರೆಗಳು ಕೊಡ್ತಾ ಇದ್ದಾರೆ. ದಯವಿಟ್ಟು ತೊಂದರೆಗಳು ಕೊಡಬೇಡಿ. ನಮ್ಮ ಕನ್ನಡ ಪಿಕ್ಚರ್ನ ಚೆನ್ನಾಗಿ ಇನ್ನೂ 100 ದಿವಸ ಓಡಲಿ. ಯಾರ್ದನ್ನ ಪಿಕ್ಚರ್ ಇರಲಿ, ಅದೇ ಕರ್ನಾಟಕದವ್ರದ್ದಿರಲಿ, ಕನ್ನಡದವ್ರದ್ದಿರಲಿ, ಪ್ರತಿಯೊಂದು ವರ್ಕಲ್ಲೂ ನಮ್ಮ ಭಾಷೆ ಹೇಳಿದ್ದಾರೆ ಕನ್ನಡದವ್ರನ್ನ ಬೆಳೆಸಿ ಅಂತ. ಅದೇ ಥರ ದಯವಿಟ್ಟು ನೀವು ಬೆಳೆಸ್ಬಿಟ್ರೆ ನಿಮಗೊಂದು ದೊಡ್ಡ ನಮಸ್ಕಾರ. ಅಣ್ಣ, ಕೆಲವರು ಜಾತಿ 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 ಅಂತಾರೆ, ಎಲ್ಲದಕ್ಕೂ ಜಾತಿ ನೋಡ್ತಾರೆ. ಇವಾಗ ಅವ್ರು ತಿಂತಾರೆ ಗೊತ್ತಾ ಅನ್ನ, ಅದನ್ನ ಯಾವ ಜಾತಿ ಬೆಳೆದವರು ಅಂತ ನೋಡ್ತಾರ? ತಿನ್ಬೇಕಾದಾಗ ಅದನ್ನ ಯಾಕೆ ನೋಡಲ್ಲ? ಅವ್ರಿಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತಾರೆ. ದಯವಿಟ್ಟು ಈ ಜಾತಿ ಎಲ್ಲ ಇಲ್ಲಿಗೆ ನಿಲ್ಲಿಸಿ, ನಾವೆಲ್ಲ ಒಂದೇ. ಜಾತಿ ಜಾತಿ ಅಂತಾರೆ. ಇವ್ನು ನೋಡಿ, 35 ವರ್ಷ ಅವನಿಗೆ, ಇನ್ನೂ ಮದುವೆ ಆಗಿಲ್ಲ. ಅವ್ನೊಂದು ಹುಡುಗಿನ ಪ್ರೀತಿಸ್ತಿದ್ದ, ಅವ್ರ ಮನೇಲಿ ಜಾತಿ ಅಂತ ಬಿಟ್ಬಿಟ್ರು, ಆ ಹುಡುಗಿನ ಬಿಟ್ಟು ಕಳಿಸ್ಬಿಟ್ರು. 35 ವರ್ಷ ಆಗೈತೆ, ಇನ್ನೂ ಆ ಹುಡುಗಿ ಬೇಕು ಅಂತ ಇನ್ನೂ ಮದುವೆ ಆಗಿಲ್ಲ. ಇಲ್ಲ, ಫಿಲಮ್ ಅಂದರೆ ಈಜಾಗಲೂ ಇದೆಂಥ ಫಿಲಮ್ ತೆಗಿಯಾರಂದರೆ, ಈ ಫಿಲಮ್ ನೋಡ್ತಾರೆ ಈಜಾಗಲೂ ಗಂಧರ ಗುಡಿ ಇರಲಿ, ಆಮೇಲೆ ಕಾಡಿನ ರಾಜ ಇರಲಿ, ಅದೆಲ್ಲ ಜ್ಞಾಪನ ಬರುತ್ತೆ. ತುಂಬ ಶ್ರಮ ಈ ಫಿಲಮ್ ತೊಗೊಂಡಿದ್ದಾರೆ. ಹೀರೋ ಇರಲಿ, ಆಮೇಲೆ ಹೀರೋಯಿನ್ ಇರಲಿ, ಈ ಫಿಲಮಲ್ಲಿ ತುಂಬ ಫಿಲಮು ನಿಜಾಗ್ಲೂ ಹೇಳೋದಲ್ಲ. ಥಿಯೇಟ್ರ್ ಬಗ್ಗೆ ನೋಡಿ, ಒಳ್ಳೆ ಫಿಲಮು. ಅಣ್ಣ, ಇವ್ನು ನೋಡೋದು ಕಾಡಿನ ಸಿನಿಮಾನೇ, ಆದರೆ ಮ್ಯೂಟ್ ಆಗಿರುತ್ತೆ ಅಷ್ಟೇ. ಬರೀ ಜಂಗಲ್ ಮೇ ರಾಣಿ, ಆಫ್ರಿಕಾದಲ್ಲಿ ಶೀಲ, ಆ ಫಿಲಮ್ ನೋಡೋದಲ್ಲ. ಇನಾಮ್ದಾರ್ ಅಂತ ಒಳ್ಳೆ ಸಿನಿಮಾ ಬಂದೈತೆ, ಬಂದು ಥಿಯೇಟ್ರಲ್ಲಿ ನೋಡು. ಫ್ಯಾಮಿಲಿನೆಲ್ಲ ಕರ್ಕೊಂಡ್ಬಂದು. ಫ್ಯಾಮಿಲಿ ಆಗಲಿ ಅವರು.